ಪಟ್ಟಣದಲ್ಲಿ ಇರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಟ್ಟಿ ಘಟಕದ ನೇತೃತ್ವದಲ್ಲಿ ಮೆಟ್ರಿಕ್ ನಂತರದ ಹಾಸ್ಟೆಲ್ ಮುಂದೆ ಪ್ರತಿಭಟನಾ ಧರಣಿಯನ್ನು ನಡೆಸಲಾಯಿತು. ಮಂಗಳವಾರದಂದು ಪ್ರತಿಭಟನಾ ಧರಣಿ ನಡೆಸಿದಂತಹ ಸ್ಥಳಕ್ಕೆ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿ ರಾಜೇಂದ್ರ ಕುಮಾರ್ ಅವರು ಆಗಮಿಸಿ ಎಸ್ಎಫ್ಐ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳ ಜೊತೆ ಮಾತುಕತೆಯನ್ನು ನಡೆಸಿ ಎಲ್ಲಾ ಸಮಸ್ಯೆಗಳನ್ನು ನಿಗದಿತ ಸಮಯದೊಳಗೆ ಪರಿಹರಿಸುವಂತಹ ಭರವಸೆ ನೀಡಿದರು. ಬಳಿಕ ಎಸ್ಎಫ್ಐ ಜಿಲ್ಲಾ ಅಧ್ಯಕ್ಷ ರಮೇಶ್ ವೀರಾಪುರ್ ಸಮಾಜ ಕಲ್ಯಾಣ ನಡೆಸಲಾಗುತ್ತಿರುವಂತಹ ಬಹುತೇಕ ಹಾಸ್ಟೆಲ್ಗಳಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಹಂದಿಗಳ ಗೂಡಾಗಿವೆ. ಇದರಿಂದ ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕೆ ಪೂರಕ ವಾತಾವರಣ ಇಲ್ಲದೆ ಅನಿವಾರ್ಯವಾಗಿ ಹಾಸ್ಟೆಲ್ನಲ್ಲಿ ದಿನ ಗಳೆಯುವಂತಾಗಿದೆ. ಹಟ್ಟಿ ಮೆಟ್ರಿಕ್ ನಂತರದ ಹಾಸ್ಟೆಲ್ ವಾರ್ಡನ್ ಶರಣಪ್ಪ ಮಾಸರ್ಕಲ್ ಹಾಸ್ಟೆಲ್ಗೆ 2-3 ತಿಂಗಳಿಗೊಮ್ಮೆ ಭೇಟಿಯನ್ನು ನೀಡುತ್ತಾರೆ. ವಿದ್ಯಾರ್ಥಿಗಳ ಕರೆಯನ್ನ ಸ್ವೀಕರಿಸುತ್ತಿಲ್ಲ. ಸೌಲಭ್ಯ ಕೇಳಿದ ವಿದ್ಯಾರ್ಥಿಗಳಿಗೆ ವಾರ್ಡನ್ ಧಮಕಿ ಹಾಕುತ್ತಿದ್ದಾರೆ ಅಥವಾ ಸೌಲಭ್ಯ ಕೇಳುವ ವಿದ್ಯಾರ್ಥಿಗಳಿಗೆ ಆಮಿಷವನ್ನು ಒಡ್ಡಿ ತಣ್ಣಗಾಗಿಸುವಂತಹ ಪ್ರಯತ್ನ ಮಾಡಿ ಸೌಲಭ್ಯವನ್ನು ನೀಡದೆ ನುಣುಚಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ವಿದ್ಯಾರ್ಥಿಗಳ ಹಕ್ಕುಗಳನ್ನು ದಮನ ಮಾಡಲಾಗುತ್ತಿದೆ. ಆದ್ದರಿಂದ ಈ ಕೂಡಲೇ ಈ ಬೇಜವಾಬ್ದಾರಿ ವಾರ್ಡನ್ನನ್ನು ಕೆಲಸದಿಂದ ವಜಾ ಮಾಡಬೇಕು. ಹಾಸ್ಟೆಲ್ಗೆ ಸರಿಯಾಗಿ ಬಂದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸುವಂತಹ ಜವಾಬ್ದಾರಿಯುತ ವಾರ್ಡನ್ನನ್ನು ನೇಮಿಸಿ ಈ ಕೆಳಗಿನ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಾವುಗಳು ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಎಸ್ಎಫ್ಐ ಒತ್ತಾಯಿಸಿದೆ. ಪ್ರತಿನಿತ್ಯ ಹಾಸ್ಟೆಲ್ಗೆ ಭೇಟಿ ನೀಡಿದ ಬೇಜವಾಬ್ದಾರಿ ವಾರ್ಡನ್ನನ್ನು ಸೇವೆಯಿಂದ ವಜಾ ಮಾಡಬೇಕು. ಹಾಸ್ಟೆಲ್ಗೆ ಫುಡ್ ಚಾರ್ಟ್ ಅನ್ನು ಹಾಕಿ ಗುಣಮಟ್ಟವನ್ನು ಕಾಪಾಡಬೇಕು. ಹಾಸ್ಟೆಲ್ನ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿ ಇದ್ದು ಹೊಸ ಕಟ್ಟಡ ಮಂಜೂರಾತಿಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ 10 ಶೌಚಾಲಯ ಹಾಗೂ 10 ಬಾತ್ರೂಮ್ ಅನ್ನು ಕಟ್ಟಿಸಬೇಕು. ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಹಾಸ್ಟೆಲ್ಗೆ ಪತ್ರಿಕೆ, ಸ್ಟಡಿ ಚೇರ್, ಪುಸ್ತಕವನ್ನು ನೀಡಬೇಕು. ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳಲ್ಲಿ ಶುಚಿತ್ವದ ಕಿಟ್ಗಳನ್ನು ನೀಡಬೇಕು. ಹಾಸ್ಟೆಲ್ಗಳಲ್ಲಿ ಗ್ರಂಥಾಲಯ ವ್ಯವಸ್ಥೆ ಮಾಡಬೇಕು ಎಂದು ಆಗ್ರಹಿಸಿದರು. ಹಾಸ್ಟೆಲ್ಗಳಲ್ಲಿ ಶುಚಿತ್ವ ಕಾಪಾಡಬೇಕು. ಆಟದ ಸಾಮಗ್ರಿಗಳನ್ನು ನೀಡಬೇಕು. ಬಕೀಟು, ಚಂಬು, ಸೊಳ್ಳೆ ಬತ್ತಿ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಸೇರಿ ಇತ್ಯಾದಿ ಅಗತ್ಯ ಮೂಲಭೂತ ಸೌಕರ್ಯ ನೀಡಬೇಕು. ಗಾದಿ ಹಾಗೂ ಬೆಡ್ಶೀಟ್ಗಳನ್ನು ನೀಡಬೇಕು. ಹಾಸ್ಟೆಲ್ಗಳಿಗೆ ಸೆಕ್ಯೂರಿಟಿಯನ್ನು ನೇಮಕ ಮಾಡಬೇಕು. ಹಟ್ಟಿ ಚಿನ್ನದ ಗಣಿ ಕಂಪನಿಯಿಂದ ಬಂದ 7 ಲಕ್ಷ ಅನುದಾನ ಏನಾಯಿತು, ಈ ಬಗ್ಗೆ ಸಂಬಂಧಿಸಿದ ದಾಖಲೆ ನೀಡಬೇಕು ಎಂದು ಪಟ್ಟು ಹಿಡಿದರು. ಅಡುಗೆ ಮಾಡಲು ಸಿಲಿಂಡರ್ ನೀಡಬೇಕು. ಅಡುಗೆಗೆ ಬೇಕಾದ ಅಗತ್ಯವಾಗಿ ಇರುವಂತಹ ಸಾಮಾನುಗಳು ಹಾಗೂ ಇತರೆ ಸಾಮಗ್ರಿಗಳನ್ನು ನೀಡಬೇಕು. ಅಡುಗೆಯವರ ಬಾಕಿ ವೇತನ ಕೊಡಬೇಕು ಎಂಬ ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ್, ಹಟ್ಟಿ ಘಟಕದ ಅಧ್ಯಕ್ಷ ರಮೇಶ್ ಬಿ, ಕಾರ್ಯದರ್ಶಿ ಶಿವಪುತ್ರ, ಕಾರ್ಯದರ್ಶಿ ಮೌನೇಶ್ ಕಡ್ಡೋಣಿ, ಶಿವಪ್ಪ, ಅಶೋಕ್, ಪ್ರಹ್ಲಾದ್, ವೀರ್ಗೂಟ್, ರಮೇಶ್, ವೀರ್ಗೋಟ್, ವಾರ್ಡನ್ಗಳಾದ ಮಲ್ಲಿಕಾರ್ಜುನ್, ಅಮರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಮಧುಶ್ರೀ, ಎನ್ಕೆಎಸ್ ಟಿವಿ 4, ಹಟ್ಟಿ. ನಿಮ್ಗೆ ಬ್ಯಾಟ್ ಆಗಲಿ, ಬಾಲ್ ಆಗಲಿ, ವಾಲಿಬಾಲ್ ಆಗಲಿ, ಚೇರ್ ಆಗಲಿ, ಗೌರ್ಮೆಂಟ್ ಚೇರ್ ಇದೆ, ಇದನ್ನ ನಾವು ಮುರಿದಾಕಿದೀವಪ್ಪ ಅಂತಂದ್ರೆ ನಾಳೆ ಸಾಕರ್ ಗುಣ ಮಾಡಬೇಕಾದ್ರೆ ಮತ್ತೆ ಮತ್ತೆ ಅವ್ರು ತಿಂಗಳ ಮತ್ತೆ ಮತ್ತೆ ಕೊಡ್ತಾರೆ. ಸರಿ, ನಿಮ್ಮ ಮನೆ ಗಣರಾಜ್ ಸುಸ್ಕೊಡ್ಸಿದ್ದ ಗೊತ್ತಾಯ್ತು. ಗಣರಾಜ್ ಸುಸ್ಕೊಡ್ಸಿಲ್ಲ, ಸ್ವಾತಂತ್ರ್ಯ ವಸ್ತು ಅಂಗಡಿದಾರಲ್ಲ ನಿಮ್ಮನ್ನ ಗೌರ್ಮೆಂಟ್ ವಸ್ತು ಯಾವುದೇ ಆಗಲಿ, ಪುಸ್ತಕ ಆಗಲಿ, ಪೆನ್ ಆಗಲಿ, ನಿಮ್ಗೆ ಬ್ಯಾಟ್ ಆಗಲಿ, ಬಾಲ್ ಆಗಲಿ, ವಾಲಿಬಾಲ್ ಆಗಲಿ, ಚೇರ್ ಆಗಲಿ, ಗೌರ್ಮೆಂಟ್ ಚೇರ್ ಇದೆ, ಇದನ್ನ ನಾವು ಮುರಿದಾಕಿದೀವಪ್ಪ ಅಂತಂದ್ರೆ ನಾಳೆ ಸಾಕರ್ ಗುಣ ಮಾಡಬೇಕಾದ್ರೆ ಮತ್ತೆ ಮತ್ತೆ ಅವ್ರು ತಿಂಗಳ ಮತ್ತೆ ಮತ್ತೆ ಕೊಡ್ತಾರೆ. ಸರಿ,